ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ ನಾನು ಇಲ್ಲಿ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಇದು ಸುಮಾರು ಅರ್ಧ ಕೆಜಿ ಮೇಲಿದವೆ ದೊಡ್ಡ ಸೈಜಿಂದ ಹೆಚ್ಚಿಕೊಳ್ಳೋಣ ಈಗ ನಿಮಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ತಿರುಳೆಲ್ಲ ಹೀಗೆ ತೆಕ್ಕೊಂಡಿರೋದು ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ತರ ನಾನು ಈ ಮೊದಲು ಮಾವಿನಕಾಯಿ ಉಪ್ಪಿನಕಾಯಿ ಅಪ್ಲೋಡ್ ಮಾಡಿದಿನಿ ಆ ವಿಡಿಯೋ ನೋಡಲು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನೀವು ನೋಡಬಹುದು ಎಲ್ಲ ಹೆಚ್ಚಿಟ್ಕೊಂಡಿರೋದು ನಿಮಗೆ ಉಪ್ಪಿನಕಾಯಿ ಕೊನೆಯ ತುಂಬಾ ದಿನದವರೆಗೂ ಗರಿಗರಿಯಾಗಿ ಇರಬೇಕಾದ್ರೆ ಒಂದು ಟ್ರಿಕ್ಸ್ ಇದೆ ನಾನು ಅದನ್ನ ಕೊನೆಗೆ ಹೇಳ್ತೀನಿ ಬೋಲಿಗೆ ತಕ್ಕೊಂಡಿಡಣ ಹೋಳುಗಳನ್ನೆಲ್ಲ ನಾನು ಮೆಜರ್ಮೆಂಟ್ ಕಪ್ ಅಲ್ಲಿ ಅರ್ಧ ಕಪ್ ಹರಳು ಉಪ್ಪು ತಗೊಂಡಿದ್ದೀನಿ ಅದನ್ನ ಈಗ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಈ ಉಪ್ಪಿನಕಾಯಿಗೆ ಹರಳು ಉಪ್ಪು ಇದ್ರೇನೆ ಚೆನ್ನಾಗಿರುತ್ತೆ ನೀವು ಹರಳು ಉಪ್ಪು ಬಳಸಿ ಪುಡಿ ಮಾಡ್ಕೊಂಡಿರೋದು ಸೇರಿಸ್ಕೊಳ್ಳೋಣ ಹಾಗೇನೋ ಹಾಕಬಹುದು ಅದರ ಬೇಗ ಕರಗಲ್ಲ ಅಂತ ಹೇಳಿ ಈ ತರ ಪುಡಿ ಮಾಡಿ ಹಾಕೊಂಡ್ರೆ ಬೇಗ ಕರಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಕರಗಬೇಕು ಒಂದ ದಿನ ಇದು ಉಪ್ಪಲ್ಲೇ ಬಿಟ್ಬಿಡೋಣ ಮಾವಿನಕಾಯಿನ ಒಂದ ದಿನ ಉಪ್ಪಿ ನೀರಲ್ಲಿ ನೆನೆಯೋಕೆ ಬಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿರೋದು ಈಗ ನೀರು ತಕ್ಕೊಳ್ಳೋಣ ಇದನ್ನ ಬೌಲಿಗೆ ನೀರು ತಕ್ಕೊಂಡ್ತಾ ಇದೀನಿ ಸ್ಪೂನು ಬೌಲು ಆಗಲಿ ಡ್ರೈ ಆಗಿರಬೇಕು ಉಪ್ಪಿನಕಾಯಿ ಹಾಕುವಾಗ ಅದೊಂದು ಮಾತ್ರ ನಾವು ಹುಷಾರಾಗಿರಬೇಕು ನೀರಿನ ಪಸೆ ಇರಬಾರದು ಉಪ್ಪಿನಕಾಯಿ ಹಾಳಾಗುತ್ತೆ ನಾನು ಇಲ್ಲಿ ಖಾರದ ಪುಡಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಸಾಸಿವೆ 2 ಟೀ ಸ್ಪೂನ್ ಮೆಂತ್ಯ 1/2 ಟೀ ಸ್ಪೂನ್ ಹುರಿದಿಟ್ಕೊಂಡಿರೋದು ಇಂಗು ಸ್ವಲ್ಪ ಈ ಇಂಗಿಗೆ ನಾವು ಈ ಉಪ್ಪಿನ ನೀರು ಸ್ವಲ್ಪ ಮಿಕ್ಸ್ ಮಾಡಿ ನೆನೆಯೋಕೆ ಬಿಡೋಣ ಚೆನ್ನಾಗಿ ಕರಗಿಸ್ಬಿಡೋಣ ಇದರಲ್ಲಿ ಉಪ್ಪಿನ ನೀರಲ್ಲಿ ಬೇರೆ ನೀರು ಹಾಕೋದು ಬೇಡ ಜಾರಿಗೆ ಸಾಸಿವೆ ಹಾಕೊಳ್ಳೋಣ ಹುರಿದಿಟ್ಕೊಂಡಿರೋ ಮೆಂತ್ಯ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಈ ಉಪ್ಪಿನ ನೀರು ಸೇರಿಸಿ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿರೋದು ಮಾವಿನಕಾಯಿಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಉಪ್ಪಿನ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ನೀವು ಇದನ್ನ ಯಾವುದೇ ಕಾರಣಕ್ಕೂ ನೀರು ಹಾಕಬಾರದು ಇಂಗಿನ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಉಪ್ಪು ಕಮ್ಮಿ ಅನ್ಸಿದ್ರೆ ಇವಾಗ ಉಪ್ಪು ಸೇರಿಸ್ಕೊಬಹುದು ಖಾರ ನೀವು ನೋಡಿ ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಸೇರಿಸ್ಕೊಬಹುದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನಿಮಗೆ ಉಪ್ಪಿನಕಾಯಿ ಗರಿಗರಿಯಾಗಿ ಉಳಿಬೇಕಂದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ ಅಂದಿದ್ದೆ ಇದು ನೋಡಿ ನಾನು ಸುಣ್ಣ ಈ ತರ ಹಸಿಯಾಗಿರುತ್ತೆ ಇದನ್ನ ಬಿಸಿಲಿಗೆ ಒಣಗಿಸ್ಕೊಂಡು ಡ್ರೈ ಮಾಡ್ಕೋಬೇಕು ಇಲ್ಲಿ ನೀರಿನ ಪಸೆ ಏನು ಇರಬಾರದು ನೋಡಿ ಪೂರ್ತಿ ಡ್ರೈ ಇದೆ ನಾನು ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಅರ್ಧ ಕೆಜಿ ಮಾವಿನಕಾಯಿ ಡ್ರೈ ಮಾಡ್ಕೊಂಡಿರೋದು ಅದ ತಿನ್ನೋ ವಿಳ್ಯದೆಲೆಗಳು ತಿಂತೀವಲ್ಲ ಅದ ಸುಣ್ಣದ ಪುಡಿ ಇದು ಹಾಕೋದ್ರಿಂದ ನಿಮ್ಮ ಉಪ್ಪಿನಕಾಯಿ ಗರಿಗರಿಯಾಗಿರುತ್ತೆ ಹೋಳು ಕರಂ ಕರಂ ಅಂತ ಹೇಳಿ ತಿನ್ನುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಇದಕ್ಕೆ ನಾನು ಒಂದು 1/2 ಕಪ್ ನಷ್ಟು ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿರೋದು ಸಾಸಿವೆ ಒಗ್ಗರಣೆ ಹಾಕೊಂಡಿರೋದು ಎಣ್ಣೆ ಯಾವಾಗಲೂ ಪೂರ್ತಿ ತಣ್ಣಗೆ ಆಗಬೇಕು ಚೆನ್ನಾಗಿ ಕಾಯಿಸಬೇಕು ಪೂರ್ತಿ ತಣ್ಣಗೆ ಆಗಬೇಕು ಆಮೇಲೆ ಉಪ್ಪಿನಕಾಯಿ ಸೇರಿಸಬೇಕು
ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ನೀವು ಉಪ್ಪಿನಕಾಯಿ ಬಳಸುವಾಗ ಡ್ರೈ ಸ್ಪೂನ್ ಏ ಬಳಸಬೇಕು ನೀರಿನ ಪಸೆ ಏನಾದರೂ ತಗಲ್ತು ಅಂದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದ ಸ್ವಲ್ಪ ಮುಂದೆ ಉಪ್ಪಿಟ್ರನು ಪರವಾಗಿಲ್ಲ ಉಪ್ಪಿನಕಾಯಿಗಳಿಗೆ ಉಪ್ಪು ಒಂದ ಚೂರು ಮುಂದೆ ಇಟ್ರನು ಚೆನ್ನಾಗಿ ಬಾಳಿಕೆ ಬರುತ್ತೆ ವರ್ಷದವರೆಗೂ ಏನು ಆಗಲ್ಲ ಉಪ್ಪಿನಕಾಯಿ ಯಾವಾಗಲೂ ಗಾಜಿನ ಬಾಟಲು ಪಿಂಗಾಣಿ ಬರ್ಣಿಯಲ್ಲಿ ತುಂಬಿಡಬೇಕು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ